ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ವಾಗರ್ಥಾವಿವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಸಂಸ್ಕೃತ ಭಾಷೆಯ ಕುರಿತಾಗಿ ನಾನಿಂದು ಮೂರು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇದ್ದೇನೆ. ಸಂಸ್ಕೃತ ಭಾಷೆ ಅದರ ಮಹತ್ವವನ್ನು ಮೊದಲಿಗೆ ನಾವು ತಿಳಿದುಕೊಳ್ಬೇಕು. ಸಂಸ್ಕೃತ ಭಾಷೆಯನ್ನು ನಾವು ಸಹಜವಾಗಿಯೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತೇವೆ. ಸಂಸ್ಕೃತ ಭಾಷೆಯ ಮಹತ್ವ ಅಂತ ಹೇಳಿದರೆ ಅದು ಎಲ್ಲ ಭಾಷೆಗಳ ಜನನಿ. ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತಥ. ಅಂದರೆ ಭಾರತ ದೇಶಕ್ಕೆ ಗೌರವವನ್ನು ತಂದುಕೊಡುವಂತಹ ಸಂಗತಿಗಳಲ್ಲಿ ಎರಡು ಪ್ರಮುಖವಾಗಿ ನಮಗೆ ಕಂಡು ಬರುತ್ತದೆ. ಒಂದು ಸಂಸ್ಕೃತ ಭಾಷೆ, ಹಾಗೆಯೇ ಅದನ್ನ ಹೊಂದಿಕೊಂಡೇ ಇರುವಂತಹ ಸಂಸ್ಕೃತಿ. ಎಲ್ಲ ಭಾಷೆಗಳ ಜನನಿ ಅಂತೇಳಿ ನಾವು ಹೇಳ್ತೇವೆ. ಸಂಸ್ಕೃತ ಭಾಷೆಯ ಮಹತ್ವವನ್ನ ಸ್ವಾಮಿ ವಿವೇಕಾನಂದರು ಈ ರೀತಿಯಾಗಿ ಹೇಳಿರ್ತಾರೆ. ಸಂಸ್ಕೃತ ಭಾಷೆಯನ್ನ ಬಲ್ಲಂತಹ ಒಬ್ಬ ವ್ಯಕ್ತಿ ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ಅವನಲ್ಲಿ ಧೈರ್ಯ ಎನ್ನುವಂತಹದ್ದು ಇರ್ತದೆ. ಉದಾಹರಣೆಗಾಗಿ ಅವನು ಯಾವುದೋ ಒಂದು ಕಾರ್ಯವನ್ನು ಸಾಧಿಸಿಕೊಳ್ಬೇಕು, ಆಗ ಅವನಲ್ಲಿ ಸಾಕಷ್ಟು ವಿಚಾರಗಳನ್ನು ತುಂಬುವಂತಹ ಅಂಶ ಸಂಸ್ಕೃತ ಭಾಷೆಯಲ್ಲಿ ಇದೆ ಎನ್ನುವುದಾಗಿ ನಾವು ಹೇಳ್ತೇವೆ. ಹಾಗೆಯೇ ಅದೇ ರೀತಿಯಾಗಿ ದೇಶಕ್ಕೆ ಅಮೂಲ್ಯ ಕೊಡುಗೆಯನ್ನು ಕೊಟ್ಟಂತಹ ಭಾಷೆ ಸಂಸ್ಕೃತ ಭಾಷೆ. ನಾವು ಯಕ್ಷಗಾನ ಇರ್ಬೋದು, ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಾವುದೇ ಪ್ರಕಾರವನ್ನು ತೆಗೆದುಕೊಂಡರೂ ಕೂಡ ಆ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಸಂಸ್ಕೃತ ಭಾಷೆಯ ಮಹತ್ವವನ್ನು ಕಾಣ್ತೇವೆ. ಇಂದಿಗೂ ಕೂಡ ಅದು ಪ್ರಸ್ತುತವೇ ಹೌದು. ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ನಾವಿವತ್ತು ಅನೇಕ ಧಾರಾವಾಹಿಗಳನ್ನು ಅಥವಾ ಸಿನಿಮಾಗಳನ್ನು ಯಾವುದನ್ನೇ ಸಹ ವೀಕ್ಷಿಸ್ಬೋದು. ಆದರೆ ಆಧುನಿಕವಾಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಥಾ ನಿರೂಪಣೆಯೋ ಸಾಹಿತ್ಯವೋ ಇದ್ದರೆ ಅದು ಹೆಚ್ಚು ಪ್ರಚಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಜನರ ಮನಸ್ಸಿನಲ್ಲಿಯೂ ಕೂಡ ಹೆಚ್ಚು ಸಮಯ ಅದು ನಿಲ್ಲುವುದಿಲ್ಲ. ಆದರೆ ನಾವು ಪುರಾಣ ಕಥೆಗಳನ್ನ ತೆಗೆದುಕೊಂಡಂತಹ ಅಥವಾ ರಾಮಾಯಣ ಮಹಾಭಾರತದಂತಹ ಕಥೆಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ಮಹತ್ವ ಎನ್ನುವಂತಹದ್ದು ಉಂಟಾಗ್ತದೆ. ಯಾವುದೋ ಕಾಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ನಡೆದಂತಹ ಒಂದು ರಾಮಾಯಣ ಮಹಾಭಾರತದಂತಹ ಕಥೆಗಳು ಇಂದಿಗೂ ಕೂಡ ಪ್ರಸ್ತುತದಲ್ಲಿ ಇವೆ. ಇಲ್ಲಿಯೇ ನಾವು ಸಂಸ್ಕೃತ ಭಾಷೆಯ ಮಹತ್ವವನ್ನ ಅರಿತುಕೊಳ್ಬಹುದು. ಹಾಗೆ ಇನ್ನೊಂದು ವಿಷಯವನ್ನ ನಾನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಸರಳವಾದಂತಹ ಸಂಸ್ಕೃತ. ಸಂಸ್ಕೃತ ಭಾಷೆ ಕಷ್ಟ ಅಥವಾ ಪಂಡಿತರ ಭಾಷೆ ಎನ್ನುವಂಥದ್ದು ಅಲ್ಲ. ಯಾಕೆಂತ ಹೇಳಿದ್ರೆ ಅತ್ಯಂತ ಸರಳವಾಗಿ ನಾವು ಆ ಭಾಷೆಯನ್ನ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಬಹುದು. ನಮಗೆ ಅದು ರಕ್ತಗತವಾಗಿ ಬಂದಿರುವಂತಹ ಒಂದು ಭಾಷೆ. ಉದಾಹರಣೆಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಪ್ರಭಾತೆ ಕರದರ್ಶನಂ ಎನ್ನುವುದಾಗಿ ಹೇಳುತ್ತೇವೆ. ಅಂದರೆ ನಮ್ಮ ಕೈಯಲ್ಲಿಯೇ ಎಲ್ಲವೂ ಕೂಡ
ಎಲ್ಲ ದೇವರುಗಳು ಕೂಡ ಇದ್ದಾರೆ ಎನ್ನುವಂತಹ ಅಂಶವನ್ನ ನಮ್ಮ ಮನಸ್ಸಿಗೆ ಮನದಟ್ಟು ಮಾಡಿಕೊಡ್ತದೆ. ಹಾಗೆ ಭೂಮಿ ತಾಯಿಯನ್ನ ಸ್ಮರಿಸುವಂತಹದ್ದು, ಸಮುದ್ರ ವಸನೇ ದೇವಿ, ಪರ್ವತಸ್ತನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ನಾವು ಭೂಮಿಯ ಮೇಲೆ ನಡೆದಾಡುವುದಕ್ಕಿಂತಲೂ ಪೂರ್ವವಾಗಿ ಆ ಭೂಮಿ ತಾಯಿಗೆ ನಮಿಸುವಂತಹದ್ದು. ಎಷ್ಟೋ ನಡೆದಾಡಿದ ನಂತರ ನಾವು ಎಷ್ಟೋ ತಪ್ಪುಗಳನ್ನು ಮಾಡ್ತೇವೆ, ಆದರೆ ತಪ್ಪುಗಳನ್ನು ಕ್ಷಮಿಸುವಂತಹದ್ದು ಭೂಮಿ ತಾಯಿ. ಆದ್ದರಿಂದ ನಾವು ಅದನ್ನು ಹೇಳುವಂಥದ್ದು. ಹಾಗೆ ಅದೇ ರೀತಿಯಾಗಿ ಗೋವಿಂದನ ನಾಮಸ್ಮರಣೆಯನ್ನು ಕೂಡ ಮಾಡುವಂಥದ್ದು. ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆಯಿಂದಲೇ ಭಗವಂತನನ್ನು ಒಲಿಸಿಕೊಳ್ಬಹುದು ಅಂತೇಳಿ ಹೇಳ್ತಾರೆ. ಹಾಗೆ ಅಂತಹ ಒಂದು ನಾಮಸ್ಮರಣೆಯಿಂದಲೇ ನಮ್ಮ ಜೀವನ ರೀತಿ ಅಥವಾ ಜೀವನ ಶೈಲಿ ಪ್ರಾರಂಭವಾಗ್ತದೆ. ಇದೆಲ್ಲವನ್ನು ಕೂಡ ನಾವು ನಮಗೆ ಸರಳವಾದಂತಹ ರೀತಿಯಲ್ಲಿ ಸಂಸ್ಕೃತ ಭಾಷೆ ತಿಳಿಸಿಕೊಡ್ತದೆ. ಹಾಗೆ ಸಹಜವಾದಂತಹ ಸಂಸ್ಕೃತ, ಸಂಸ್ಕೃತದಲ್ಲಿ ಸಹಜತೆ ಎನ್ನುವಂಥದ್ದು ಹೇಗೆ ಉಂಟಾಗ್ತದೆ ಅಂತ ಹೇಳಿದ್ರೆ, ನಾವು ಇಂದಿನ ಆಧುನಿಕ ಯುಗದಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಶಾಲೆಗೆ ಕಳಿಸುವುದು, ಶಾಲೆಯಲ್ಲಿ ಕಲಿಯುವಂತಹ ಶಿಕ್ಷಣ ಮಾತ್ರ ಅಂದುಕೊಂಡಿರ್ತೇವೆ. ಆದರೆ ಮೊದಲೇ ಒಂದು ನುಡಿಗಟ್ಟಿದೆ, ಜನನಿ ತಾನೇ ಮೊದಲ ಗುರುವು ಎನ್ನುವುದಾಗಿ. ಅಂದರೆ ಮನೆಯಲ್ಲಿ ತಾಯಿ ತನ್ನ ಮಕ್ಕಳಿಗೆ ಹುಟ್ಟಿದಾರಭ್ಯ ಕೆಲವೊಂದು ಸಂಸ್ಕಾರಗಳನ್ನು ನೀಡ್ತಾಳೆ. ಯಾಕೆಂತ ಹೇಳಿದರೆ, ಉದಾಹರಣೆಗಾಗಿ ಹುಟ್ಟಿದ ಕೂಡಲೇ ಮಗು ತನ್ನ ತಾಯಿಯನ್ನೇ ನಿರೀಕ್ಷಿಸುವಂಥದ್ದು. ಹಾಗೆ ತನ್ನ ತಾಯಿ ಯಾವ ರೀತಿಯ ಅನುಕರಣೆಯನ್ನು ಮಾಡ್ತಾಳೋ ಅದೇ ರೀತಿಯಾಗಿ ಮಕ್ಕಳು ಕೂಡ ಅನುಸರಿಸ್ತಾರೆ. ನಾವು ಮನೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ರೂಢಿಸಿಕೊಳ್ಬೇಕಾದ್ರೆ ಇಂದಿನ ಆಧುನಿಕ ಜೀವನದ ಒಂದು ಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ಕಷ್ಟ. ಆದರೂ ಕೂಡ ಬೆಳಗ್ಗೆ ಎದ್ದ ಕೂಡಲೇ ನಾವು ವಿಷ್ಣು ಸಹಸ್ರನಾಮ, ಗಣಪತಿ ಸ್ತೋತ್ರ, ರುದ್ರ, ಹೀಗೆ ಅನೇಕ ಶ್ಲೋಕಗಳನ್ನು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಯಷ್ಟು ಹಾಕಿದಾಗ ಮಕ್ಕಳ ಮನಸ್ಸಿನಲ್ಲಿ ಅವರು ಕಲಿಯದೆಯೇ ಆ ಶ್ಲೋಕ ಎನ್ನುವಂಥದ್ದು ಮನದಟ್ಟಾಗಿರ್ತದೆ. ಒಂದು ಕಡೆ ಮಕ್ಕಳನ್ನು ಹಿಡಿದಿಟ್ಟು ಕೂರಿಸುವಂತಹ ಕೆಲಸ, ಹೇಳಿಕೊಡುವಂತಹ ಕೆಲಸ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ಇತರೆ ಆಕರ್ಷಣೆಗೆ, ಆಧುನಿಕ ಆಕರ್ಷಣೆಗೆ ಮಕ್ಕಳು ಒಳಗಾಗಿರ್ತಾರೆ. ಆದರೂ ಕೂಡ ಆ ಇಂದಿನ ಮಾಧ್ಯಮಗಳನ್ನೇ ನಾವು ಅದಕ್ಕೆ ಪರಿಕರವನ್ನಾಗಿ ಬಳಸಿಕೊಳ್ಬೋದು. ಉದಾಹರಣೆಗಾಗಿ ಮೊಬೈಲೋ ಅಥವಾ ಟಿವಿಯಲ್ಲಿಯೋ ನಾವು ಶ್ಲೋಕಗಳನ್ನು ಸುಮ್ಮನೆ ಅದರ ಹಾಕಿ ಇಟ್ಟರೂ ಕೂಡ ಮಕ್ಕಳು ಅದನ್ನು ಆಲಿಸಿಕೊಂಡು ತಾನಾಗಿಯೇ ಆ ಶ್ಲೋಕಗಳನ್ನು ಕಲಿಯುತ್ತಾರೆ. ಹೀಗೆ ಸಹಜ ರೀತಿಯಲ್ಲಿಯೇ ನಾವು ಸಂಸ್ಕೃತವನ್ನು ಅಳವಡಿಸಿಕೊಳ್ಬೋದು. ಮಕ್ಕಳಿಗೆ ಸಹಜವಾದಂತಹ ಸಂಸ್ಕೃತವನ್ನು ಹೇಗೆ ಕಲಿಸ್ಬೋದು ಅಂತಂದರೆ, ಮಕ್ಕಳು ನಮಗೆ ಕಂಡಂತಹ ಸಂದರ್ಭದಲ್ಲಿ ನಾವು ಅವರೊಡನೆ ಮಾತನಾಡುವಾಗ ಹರಿ ಓಂ ಅಂತ ಹೇಳಿಕೊಡ್ಬೇಕು. ಹರಿ ಓಂ ಅಂತ ಹೇಳುವಂತಹ ಒಂದು ಒಳ್ಳೆಯ ಹೆಸರನ್ನು ಹೇಳಿದಾಗ ಮಕ್ಕಳು ಕೂಡ ಅದೇ ರೀತಿಯಾಗಿ ಹೇಳ್ತಾರೆ, ಹರಿ ಓಂ ಅಂತೇಳಿ. ಹಾಗೆಯೇ ಅದು ತಾನಾಗಿಯೇ ಜೀವನದಲ್ಲಿ ಅಳವಡಿಕೆಯಾಗ್ತದೆ. ಅದೇ ರೀತಿಯಾಗಿ ನಮಸ್ತೆ, ಶುಭರಾತ್ರಿ, ಶುಭ ಪ್ರಾತಃ ಕಾಲ, ಹೀಗೆ ಅನೇಕ ನಮ್ಮ ಜೀವನದಲ್ಲಿ ಬರುವಂತಹ ಶಬ್ದಗಳನ್ನೇ ನಾವು ಕಲಿಸುತ್ತಾ ಮಕ್ಕಳಿಗೆ ಸಂಸ್ಕೃತವನ್ನು ಕಲಿಸ್ಬೋದು. ಅದೇ ರೀತಿಯಾಗಿ ನಿತ್ಯ ಜೀವನದಲ್ಲಿ ಸಂಸ್ಕೃತ, ಇದು ನಮಗೆ ಆಗಲೇ ನಾನು ಹೇಳಿದ ಹಾಗೆ
ಅನೇಕ ಶಬ್ದಗಳನ್ನ ನಮ್ಗೆ ಗೊತ್ತಿಲ್ಲದೆಯೇ ನಾವು ಉಪಯೋಗಿಸ್ತಾ ಇದ್ದೇವೆ. ಉದಾಹರಣೆಗಾಗಿ ನೀರು, ಅನ್ನ, ಈ ತರದ ಶಬ್ದಗಳು ಇದು ಸಂಸ್ಕೃತ ಮೂಲವೇ ಆಗಿರುತ್ತದೆ, ಆದ್ರೆ ನಮಗೆ ಗೊತ್ತಿಲ್ಲ ಅಷ್ಟೇ, ನಾವು ಅದನ್ನ ಬಳಸ್ತಾ ಇದ್ದೇವೆ. ಸಂಸ್ಕೃತದ ಎಷ್ಟೋ ಶಬ್ದಗಳಿಗೆ ಇತರ ಭಾಷೆಯಲ್ಲಿ ಶಬ್ದಗಳೇ ಇಲ್ಲ, ನಾವು ಅದನ್ನು ಹಾಗೆಯೇ ಬಳಸ್ತೇವೆ, ಆದ್ರೆ ಅದು ಸಂಸ್ಕೃತದ ಶಬ್ದವೇ ಎನ್ನುವಂತಹ ಪರಿಜ್ಞಾನ ನಮಗೆ ಇರುವುದಿಲ್ಲ ಅಷ್ಟೇ. ಹಾಗೆ ಅದನ್ನ ನಿತ್ಯ ಜೀವನದಲ್ಲಿ ಸಂಸ್ಕೃತ ಭಾಷೆಯನ್ನು ನಾವು ಬಳಸಿಕೊಳ್ಬಹುದು. ಹಾಗೆ ಸಂಸ್ಕೃತದ ಒಂದು ಮಹತ್ವವನ್ನ ತಮ್ಮೆದುರು ಪ್ರಸ್ತುತಪಡಿಸುವಂತಹ ಈ ಸಂದರ್ಭದಲ್ಲಿ ನಾವು ಯಾವ ಒಂದು ಕಾಲಘಟ್ಟದಲ್ಲಿ ಇಂದು ಇದ್ದೇವೆ ಅಂತ ಹೇಳಿದ್ರೆ, ಕೊರೋನಾದಂತಹ ಒಂದು ಸಂದರ್ಭದಲ್ಲಿ ನಾವು ಮನೆಯಲ್ಲಿಯೇ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಕೇವಲ ಸಣ್ಣ ಸಣ್ಣ ವಾಕ್ಯಗಳನ್ನ ನಾವು ರೂಢಿಸಬಹುದು. ಈಗ ನಮಗೆ ಅದಕ್ಕೆ ಬೇಕಾದಂತಹ ಅಥವಾ ಸಂಸ್ಕೃತ ಭಾಷೆಯನ್ನ ಹೇಳಿಕೊಡುವಂತಹ ಸಾಧನಗಳು ಕೂಡ ಅನೇಕ ಇವೆ. ಹಾಗೆ ಆ ಸಾಧನಗಳನ್ನೇ ಬಳಸಿಕೊಳ್ಬಹುದು. ಉದಾಹರಣೆಗಾಗಿ ಯೂಟ್ಯೂಬ್ ಅಥವಾ ಸಂಸ್ಕೃತ ಭಾರತಿ .com, ಹೀಗೆ ಅಂತಹ ಒಂದು ವೆಬ್ಸೈಟ್ಗಳಲ್ಲಿಯೂ ಕೂಡ ನಮಗೆ ಸಂಸ್ಕೃತದ ಸಣ್ಣ ಸಣ್ಣ ವಾಕ್ಯಗಳು ಎಲ್ಲವೂ ಕೂಡ ದೊರೆಯುತ್ತದೆ. ಅದನ್ನ ನಾವು ಬಳಸಿಕೊಂಡು ಮಕ್ಕಳಿಗೆ ಸಣ್ಣ ಸಣ್ಣ ಒಂದು ಶ್ಲೋಕಗಳ ಅಥವಾ ವಾಕ್ಯಗಳ ಮೂಲಕವಾಗಿ ಸಂಸ್ಕೃತವನ್ನ ರೂಢಿಸಬಹುದು. ಉದಾಹರಣೆಗೆ ಹಿಂದಿನ ಒಂದು ಪದ್ಧತಿಯಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಉಪನಯನ ಆದಂತಹ ಒಟು ಊಟ ಮಾಡುವಂತಹ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿಯೇ ಮಾತನಾಡಬೇಕು. ಹಾಗೆ ಈಗಲೂ ಕೂಡ ನಾವು ಒಂದು ನಿಯಮವನ್ನ ನಮ್ಮಷ್ಟಕ್ಕೆ ನಾವು ಮನೆಗಳಲ್ಲಿ ಅಳವಡಿಸಿಕೊಳ್ಳುವ, ಊಟ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅನ್ನಂ ಅವಶ್ಯಕಂ ಅಥವಾ ಕ್ವತಿತಂ ಅವಶ್ಯಕಂ, ಈ ರೀತಿಯಾಗಿ ಮಾಸ್ತು, ಹೀಗೆ ಅಂತಹ ಒಂದು ಸಣ್ಣ ಸಣ್ಣ ವಾಕ್ಯಗಳ ಮೂಲಕವಾಗಿ ನಾವು ರೂಢಿಸಿಕೊಳ್ಳುವ. ಕನಿಷ್ಠ ತಿಂಗಳಿಗೆ ಒಂದಾದರೂ ಕೂಡ ಶ್ಲೋಕಗಳನ್ನ ನಾವು ಕಲಿತಂತಹ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆಯನ್ನ ಬೆಳೆಸಬಹುದು. ಸಂಸ್ಕೃತ ಭಾಷೆಯೊಟ್ಟಿಗೆ ನಮ್ಮ ಸಂಸ್ಕೃತಿಯನ್ನ ಬೆಳೆಸಬಹುದು, ನಮ್ಮ ಸಂಸ್ಕೃತಿಯೊಟ್ಟಿಗೆ ನಾವು ಕೂಡ ಬೆಳೆಯಬಹುದು ಎನ್ನುವಂತಹ ಆಶಯದಿಂದ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.